ಪ್ರಶಾಂತ್ ನೀಲ್ ಅವರು ನಿರ್ದೇಶನ ಮಾಡಿ ಪ್ರಭಾಸ್ ಅವರು ನಟನೆ ಮಾಡಿರುವ ಸಲಾರ್ ಚಿತ್ರ ಇನ್ನೇನು ಬಿಡುಗಡೆಗೆ ಸಿದ್ಧವಾಗ್ತಿದೆ. ಆಕ್ಷನ್ ಪ್ಯಾಕ್ ಸಲಾರ್ ಚಿತ್ರ ಇದೇ ತಿಂಗಳು 22ನೇ ತಾರೀಕಿಗೆ ಬಿಡುಗಡೆಗೆ ಸಿದ್ಧವಾಗಿದ್ದು, ಇದೀಗ ಸಲಾರ್ ಚಿತ್ರವನ್ನ ಮಕ್ಕಳು ಅಂದ್ರೆ 18 ವರ್ಷದ ಕೆಳಗಿನವರು ನೋಡುವಂತಿಲ್ಲ ಅಂತ ಗೊತ್ತಾಗ್ತಿದೆ. ಹೌದು ಸ್ನೇಹಿತರೆ, ಅದಕ್ಕೆ ಕಾರಣ ಏನು ಅಂದ್ರೆ ಸಲಾರ್ ಚಿತ್ರದ ಸರ್ಟಿಫಿಕೇಶನ್ ಆಗಿದ್ದು, ಭಾರತೀಯ ಚಿತ್ರ ಸೆನ್ಸಾರ್ ಮಂಡಳಿ ಸಲಾರ್ ಚಿತ್ರಕ್ಕೆ ಎ ಸರ್ಟಿಫಿಕೇಶನ್ ಅನ್ನ ನೀಡಿದೆ. ಇದರರ್ಥ ಸಲಾರ್ ಚಿತ್ರವನ್ನ ಕೇವಲ 18 ವರ್ಷದ ಮೇಲ್ಪಟ್ಟವರು ಮಾತ್ರ ನೋಡೋದಕ್ಕೆ ಸಾಧ್ಯ ಇದೆ. ಇದರ ಜೊತೆಗೆ ಸಲಾರ್ ಚಿತ್ರದ ರನ್ ಟೈಮ್ ಎಷ್ಟು ಅಂತ ಕೂಡ ಇದೀಗ ಮಾಹಿತಿ ಬರುತ್ತಿದ್ದು, ಸಲಾರ್ ಚಿತ್ರ ಒಟ್ಟಾರೆ 2 ಗಂಟೆ 55 ನಿಮಿಷದ ರನ್ ಟೈಮ್ ಅನ್ನ ಹೊಂದಿರಲಿದೆ ಅಂತ ಹೇಳಲಾಗ್ತಿದೆ. ಕೆಜಿಎಫ್ 2 ನಂತರ ಹೊಂಬಾಳೆ ಪ್ರೊಡಕ್ಷನ್ಸ್ ಅವರು ನಿರ್ಮಾಣ ಮಾಡುತ್ತಿರುವಂತಹ ದೊಡ್ಡ ಬಜೆಟ್ ನ ಚಿತ್ರ ಇದಾಗಿದ್ದು, ಬ್ಯಾಕ್ ಟು ಬ್ಯಾಕ್ ಫ್ಲಾಪ್ ಚಿತ್ರಗಳಿಂದ ಕಂಗೆಟ್ಟಿರುವ ಪ್ರಭಾಸ್ ಅವರಿಗೂ ಕೂಡ ಸಲಾರ್ ಚಿತ್ರ ತನಗೆ ಮತ್ತೊಮ್ಮೆ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅಂತ ನಂಬಿಕೆ ಇದೆ. ಸ್ನೇಹಿತರೆ, ಸಲಾರ್ ಚಿತ್ರಕ್ಕೆ ಎ ಸರ್ಟಿಫಿಕೇಶನ್ ಸಿಕ್ಕಿದ್ದು, ಇದರಿಂದ ಚಿತ್ರದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಗೆ ಏನಾದರೂ ಪೆಟ್ಟಾಗಬಹುದಾ ಎಂಬುದನ್ನ ಕೆಳಗಡೆ ಕಮೆಂಟ್ ಮಾಡಿ. ಇದೇ ರೀತಿಯ ನ್ಯೂಸ್ ಅಪ್ಡೇಟ್ಸ್ ಹಾಗೂ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.